ಹಾಯ್, ಬೆಳಕು ಕ್ರಿಯೇಷನ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ತುಂಬ ದಿವಸ ಆಯ್ತಲ್ವಾ ವೀಡಿಯೋ ಮಾಡಿ, ಇನ್ಮೇಲೆ ಕನ್ಸ್ಟೆಂಟಾಗಿ ವೀಡಿಯೋ ಮಾಡೋಣ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ತಮ್ಮಿಲ್ ನೋಡಿ ಎಲ್ಲರಿಗೂ ಗೊತ್ತಾಗಿರ್ಬೇಕು ನಿಮ್ಗೆ ಆಲ್ರೆಡಿ ನ್ಯೂಮರಾಲಜಿ. ನ್ಯೂಮರಾಲಜಿಲಿ ಆಲ್ರೆಡಿ ನಿಮಗೆ 1ನೇ ತಾರೀಕು ಅಂದರೆ 1ನೇ ನಂಬರ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ನೀವು ಅದನ್ನು ನೋಡಬೇಕು ಅಂದರೆ ಮೇಲ್ಗಡೆ ಐ ಬಟನಲ್ಲಿ ಬರುತ್ತೆ, ಆಮೇಲೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಮೊದಲಾಗಿ 2ನೇ ತಾರೀಕಿನ ಯಾವ್ಯಾವ ನಂಬರ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. 2, 11, 29, 20 ಇಷ್ಟು ನಂಬರ್ಗಳು 2ನೇ ತಾರೀಕಿಗೆ ಬರುತ್ತೆ. ಹೇಗೆ ಅಂದರೆ ನೋಡಿ, 11, 1+1=2 ಅದೊಂದು ಬರುತ್ತಾ, ಓಕೆ. ನೆಕ್ಸ್ಟು 29, 2+9 ಎಷ್ಟು? 11. 1+1 ತಿರ್ಗಾ 2ನೇ ಆಯಿತು. ನೆಕ್ಸ್ಟು 20, 2+0 2ನೇ. ಇಷ್ಟನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ 2ನೇ ಬರೋದು. ಇಷ್ಟೇ ತಾರೀಕೆಲ್ಲ 2ನೇ ನಂಬರ್ ಅಂದರೆ ನ್ಯೂಮರಾಲಜಿಲಿ ನಾವು 1 to 9 ಅಂತ ಮಾಡ್ಕೊಂಡಿರ್ತೀವಿ. ಇದನ್ನೆಲ್ಲ ನಾವು 2 ನಂಬರ್ಗೆ ಹಾಕ್ಕೊಂಡಿರ್ತೀವಿ. ಈಗ ಇಷ್ಟು ತಾರೀಕಲ್ಲಿ ಹುಟ್ಟಿರೋರು ಕ್ಯಾರೆಕ್ಟರಿಸ್ಟಿಕ್ಸು ಅವ್ರು ಹೇಗಿರ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣ್ತಿದೆಯಲ್ಲ ರೆಡ್ ಕಲರ್ದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಈಗ ನೀವು ನನ್ನನ್ನು ಪ್ರೋತ್ಸಾಹಿಸ್ತಿದ್ರೆ ಮುಂದೆ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ 2ನೇ ನಂಬರ್ದು ನೋಡೋದಾದರೆ ಹೈಲಿ ಎಮೋಷನ್ ಅಂತ ಬರ್ತದೆ. ಅಂದರೆ ತುಂಬ ಎಮೋಷನ್ ಆಗಿರ್ತಾರೆ ಅವರು. ಆಮೇಲೆ ಲೇಜಿ ತನ ಅಂದರೆ ಈ ತಾರೀಕು ಹುಟ್ಟೋರು ಅಂದ್ಕೊಬೋದು. ಈಗ ಯಾವುದಾದ್ರು ಕೆಲಸ ಮಾಡಿದ್ರೆ ಅದು ಆಮೇಲೆ ಮಾಡಿದ್ರೆ ಆಯಿತು. ಈ ಲೇಜಿತನ 2ನೇ ನಂಬರ್ ಅಂದರೆ 2, 11, 20, 29 ಇಷ್ಟನೇ ತಾರೀಕಲ್ಲಿ ಹುಟ್ಟಿರೋದೆಲ್ಲ ಸ್ವಲ್ಪ ಲೇಜಿತನದಿಂದ ಬರುತ್ತೆ. ಆಮೇಲೆ 2ನೇ ತಾರೀಕು ಹುಟ್ಟೋರ್ದು ಸ್ವಲ್ಪ ಕನಸುಗಾರ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಅವ್ರ ಮೈಂಡು ಕಾನ್ಸ್ಟೆಂಟ್ ಆಗಿರಲ್ಲ, ನಿದ್ದೆ ಮಾಡಬೇಕಾದ್ರೂ ಅವರು ಕನಸು ಕಾಣ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಯಾರೋ ಒಬ್ಬರು ನೀವು ಮಾತಾಡ್ತಿರ್ತೀರ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ನೀವು ಮಾತಾಡ್ತಿರ್ತೀವಿ, ನೀವು ಏನೇನೋ ಟಾಪಿಕ್ ಹೇಳ್ತಿರ್ತೀವಿ, ಸ್ವಲ್ಪ ಹೊತ್ತಾದಮೇಲೆ ಅವರು ಲೇಟ್ ರಿಯಾಕ್ಷನ್, ನೀನು ಇವಾಗ ಏನೋ ಮಾತಾಡ್ದ, ಏನೋ ಹೇಳ್ದೆ ಅಲ್ವಾ ಅನ್ನೋ ರಿಯಾಕ್ಷನ್ ಬರುತ್ತಲ್ಲ, ಇದೆಲ್ಲ ಈ ನಂಬರ್ ಅಂದರೆ 2, 11, 29, 20ನೇ ತಾರೀಕು ಹುಟ್ಟೋರ್ದೆಲ್ಲ ಸ್ವಲ್ಪ ಲೇಟ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಆ ಥರ ಇದೆ. ಹಾಗೆ 2ನೇ ನಂಬರ್ ಹುಟ್ಟೋರ್ದು ಸ್ವಲ್ಪ ಕಾನ್ಸ್ಟೆಂಟ್ ಜಾಬ್, ಅಂದರೆ ಒಂದೇ ಥರದ ಜಾಬ್ ಇಷ್ಟಪಡಲ್ಲ. ಫಾರ್ ಎಕ್ಸಾಂಪಲ್, ಯಾವ ಥರ ಅಂದರೆ ಈಗ ಯಾವುದೋ ಕೆಲಸಕ್ಕೆ ಹೋಗ್ತಿರ್ತಾರೆ, ಇದು ಇಷ್ಟ ಆಗಲ್ಲ ಇನ್ನೊಂದು ಮಾಡ್ಬೇಕು ಇನ್ನೊಂದು, ಅವ್ರಿಗೆ ಯಾವ ಥರ ಅಂದರೆ ಎಲ್ಲ ಥರದ್ದು ಮಲ್ಟಿ ಟ್ಯಾಲೆಂಟ್ಸ್ ಕೈ ಹಾಕಬೇಕು ಅನ್ನೋದು ಅವ್ರ ಇಷ್ಟ ಆಗಿರುತ್ತೆ, ಬಟ್ ಅದು ಫೇಲ್ಯೂರ್ ಆಗ್ತಿರುತ್ತೆ. 2ನೇ ತಾರೀಕು ಅವರು ಕಾನ್ಸ್ಟೆಂಟ್ ಜಾಬಲ್ಲಿ ಇದ್ದಷ್ಟು ಅವ್ರಿಗೆ ಒಳ್ಳೇದಾಗುತ್ತೆ, ಬಿಡ್ತಾ ಬಿಡ್ತಾ ಹೋಗ್ತಾ ಇರ್ತಾರೆ. ಯಾರದೇ ಬೇಕಾದ್ರೆ ನೋಡಿ, 2ನೇ ನಂಬರ್ ಇಷ್ಟು ನಂಬರ್ ಹುಟ್ಟಿರ್ತಾರಲ್ಲ, 2ನೇ ತಾರೀಕು 11, 20, 29 ಇವ್ರು ಇಷ್ಟು ಡೇಟ್ ಆಫ್ ಬರ್ತ್ ಅವರು ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಗಮನಿಸಿ ಕಾನ್ಸ್ಟೆಂಟ್ ಜಾಬ್ ಅಂದರೆ ಈಗ ಯಾವುದೋ ಒಂದು ಆಟ ಆಡ್ತಿರ್ತಾರೆ ಅಂದ್ಕೊಂಡು, ಫುಟ್ಬಾಲು ಅದ ಇಷ್ಟಪಡಲ್ಲ, ಕಬಡ್ಡಿ ಆಡೋಣ ಅಂತಾರೆ, ಕಬಡ್ಡಿ ಇಷ್ಟ ಆಗ ಒಂದೊಂದ್ಸತಿ ಇಷ್ಟ ಆಗಲಿ, ಕ್ರಿಕೆಟ್ ಆಡ ಕಾನ್ಸ್ಟೆಂಟಾಗಿ ಇಷ್ಟಪಡಲ್ಲ. ಸ್ವಲ್ಪ ಅದೊಂದು ಕಡೆ ಎಚ್ಚರಿಕೆಯಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ನ್ಯೂಮರಾಲಜಿ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇದೊಂದು ಬರುತ್ತೆ, ಆಮೇಲೆ ನ್ಯೂಮರಾಲಜಿ ಬಗ್ಗೆ ಮಾತಾಡೋಣ, ಕ್ಯಾರೆಕ್ಟರಿಸ್ಟಿಕ್ಸ್ ಮುಂದುವರ್ಸೋಣ. ಆಮೇಲೆ ಈ ನಂಬರ್ದಲ್ಲಿ ಹುಟ್ಟೋರು ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಹೊಸ್ತ ಫ್ರೆಂಡ್ಶಿಪ್ ಮಾಡಿರ್ತಾರೆ ಅಂದರೆ ಅವ್ನು ಇಂಥವನೇ ಅಂತ ಅವ್ನ ಕ್ಯಾರೆಕ್ಟರಿಸ್ಟಿಕ್ಸು, ಅವ್ನ ಬಯೋಡೇಟಾ ಹೇಳೋರು ಅಂದರೆ ಈ ನಂಬರ್ ಅವರು. ಅದರಲ್ಲೂ 2ನೇ ತಾರೀಕು ಹುಟ್ಟೋರಂತೂ ಇವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಪಕ್ಕ ಹೇಳ್ತಾರೆ, ಏ ಇವನು ಇಂಥವನೇ, ಇವ್ನು ಕೋಪಿಷ್ಟ, ಹಂಗೆ ಡೈರೆಕ್ಟಾಗಿ ಹೇಳೋದೆ ಇವ್ದು. ಹಾಗೆ ಈ ನಂಬರ್ 2, 11, 29, 20 ಇಷ್ಟು ನಂಬರಲ್ಲಿ ಹುಟ್ಟಿರೋರು ದೊಡ್ಡದು ಕೊಡ್ಲಿಲ್ಲಿ ಹೋಗೋದನ್ನ ಉಗ್ರಲ್ಲಿ ತೆಗಿತಾರೆ ಅಂತಿರಲ್ಲ, ಗಾದೆ ಇರುತ್ತಲ್ಲ ಆ ಥರ ದೊಡ್ಡದು, ಎಂಥ ದೊಡ್ಡದೇ ಕೆಲಸ ಇರಲಿ ಅವ್ರು ಲಾಸ್ಟಲ್ಲಿ ಬಂದು ಒಂದು ಉಗ್ರಲ್ಲಿ ತೆಗೆದು ಕೆಲಸ ಮಾಡಿಕೊಟ್ಬಿಡ್ತಾರೆ. ಅದಕ್ಕೆ ಈ ನಂಬರ್ ಅವರು ತುಂಬ ಮಲ್ಟಿ ಟ್ಯಾಲೆಂಟ್ ಇರೋದ್ರಿಂದ ಲಾಸ್ಟಲ್ಲಿ ಬಂದು ಎಷ್ಟು ದೊಡ್ಡದೇ ಇರಲಿ ಕೆಲಸನ ಸಿಂಪಲಾಗಿ ಮುಗಿಸ್ಕೊಟ್ಬಿಡ್ತಾರೆ. ಯಾವ ಥರ ಎಕ್ಸಾಂಪಲ್ ಅಂದರೆ ಈಗ ನೋಡಿ, ಒಂದು ಕಲ್ಲು ದೊಡ್ಡ ಬಂಡೆನ ಒಂದು 10-15 ಜನ ಬಂದರೂ ಆಗಲ್ಲ ಎತ್ತಿಡೋಕ್ಕೆ, ಅದೇ ಒಂದು ಕ್ರೇನ್ ತಂದು ಇಡ್ತಾರಲ್ಲ ಅದೇ ಥರ ಸೇಮ್ ಸಿಂಪಲ್, ಸ್ವಲ್ಪ ಸಿಂಪಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ನಂಬರ್ ಅವ್ರಿಗೆ. ಇದೊಂದ್ರಲ್ಲಿ ಅವರು ಅದೃಷ್ಟ ಮಾಡಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಇವರು ಪರಿಸರ ಪ್ರೇಮಿ ಅಂದರೆ ಗ್ರೀನರಿ ಇಷ್ಟಪಡ್ತಾ ಇರ್ತಾರೆ. ಹಾಗೆ ಸಮುದ್ರ ತೀರ ಅಂದರೆ ಅಲೆಗಳ ತೀರದಲ್ಲಿ ಇವರು ಕೂತ್ಕೊಂಡು ಅದನ್ನ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ ಇವರು. ಸಮುದ್ರ ತೀರ ಹಾಗೂ ಗ್ರೀನರಿ ಪರಿಸರ ಪ್ರೇಮಿ, ಎನಿ ಟೈಮ್ ನಾವು ಪರಿಸರ ನೋಡಬೇಕು ಟ್ರಿಪ್ಪು, ಪರಿಸರ ಪ್ರೇಮಿ ಅಂತ ಹೇಳ್ಬೋದು.
ಹಾಗೆ ಆರೋಗ್ಯ ವಿಷಯದಲ್ಲಿ ಇವರಿಗೆ ಸ್ವಲ್ಪ ಕೋಲ್ಡ್ ಕಾಫ್ ಬೇಗ ಆಗುತ್ತೆ, ಹಾಗೆ ಇಂಡೈಜೆಷನ್ ಪ್ರಾಬ್ಲಮ್ ಅಂದರೆ ಜೀರ್ಣಕ್ರಿಯೆ ಬೇಗ ಆಗಲ್ಲ ಇವ್ರಿಗೆ, ಸ್ವಲ್ಪ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಈ 2/11/29 ಹುಟ್ಟೋದು ಸಿಂಪಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ 2 ಹುಟ್ಟೋರ್ದು ಪರ್ಟಿಕ್ಯುಲರ್ ಯಾವ ಥರ ಇರ್ತಾರೆ ಅಂತ ನೋಡೋಣ. ಎಲ್ಲರದು ಒಂದೇ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲ್ಲ ಅಲ್ವಾ. ಈ 2 ಹುಟ್ಟೋರ್ದು ಯಾವ ಥರ ಇರುತ್ತೆ ಅಂತ ನೋಡೋಣ. ಈ 2 ಇರೋರು ಯಾರ ಮಾತು ಕೇಳಲ್ಲ, ಹಾಗೆ ಗುಪ್ತವಾಗಿರೋಕೆ ಇಷ್ಟಪಡ್ತಾರೆ. ಅಂದರೆ ನೀನೇನೋ ಒಂದು ಹೇಳ್ತೀಯ ಅಂದರೆ ಅದನ್ನ ಅವ್ರು ಏನೇ ನೀವು ಏನೇ ಹೇಳಿದ್ರು ನಂಬೋ ಸ್ಥಿತಿಲಿ ಇರೋಲ್ಲ. ಹಾಗೆ ಅವ್ರ ಒಳಗಡೆ ಏನೇ ಇದ್ರು ಅದನ್ನು ಗುಪ್ತವಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತಾ ಇರ್ತಾರೆ. ಹಾಗೆ ಈಗ 2/20/29 ಅವ್ರದ್ದು ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ಇವರು ಯೂಸ್ ಮಾಡ್ಕೊಂಡು ಬಿಡೋದು ಜಾಸ್ತಿ. ಅಂದರೆ ಈಗ ಫ್ರೆಂಡ್ಶಿಪ್ಪಲ್ಲಿ ಹೇಳ್ತಾರಲ್ಲ ಮಗ ಕೆಲಸ ಆಗತಕ್ಕ ಒಂದು ಅಷ್ಟೇ ಫ್ರೆಂಡ್ಶಿಪ್ ಅಂತಾರಲ್ಲ, ಇದೆ ಯೂಸ್ ಮಾಡ್ಕೊಂಡು ಬಿಡೋದೇ ಈ 2. ಅಂದರೆ ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೊತಾರೆ, ಯೂಸ್ ಮಾಡ್ಕೊಂಡು ಬಿಡೋದು ಅಂತಾರಲ್ಲ ಆ ಥರ, ಕೆಲಸ ಮಾತ್ರ ಬರೋದು ಅಂತಾರಲ್ಲ ಆ ಥರ. ಹಾಗೆ 2/20/29 ಅವರು ಯಾರನ್ನೇ ಎದುರಾಕೊಳ್ಳಲ್ಲ, ಸಮಯ ಸಾಧಕರು ಅಂತ ಹೇಳ್ಬೋದು. ಈಗ ಕರೆಕ್ಟಾಗಿ ಟೈಮ್ ಬಂದು ಬುಟ್ಟಿಗೆ ಹಾಕೊಂಬಿಟ್ಟ ಅಂತಾರಲ್ಲ ಆ ಥರ, ಸಮಯ ಸಾಧಕರು ಇವರು. ಟೈಮ್ ನೋಡಿ ಹೊಡಿತಾರೆ 2/20/29 ಅವರು ಸಮಯ ಸಾಧಕರು. ನೀವು ಎಷ್ಟೇ ಅವ್ರನ್ನ ನಂಬಲ್ಲ ಅಂದ್ರೆ ಅವ್ರು ನಂಬಿಸ್ತಾರೆ, ಆ ಟೈಮ್ ಆ ಥರ ತರಿಸ್ಕೋತಾರೆ ಇವರು 2/20/29. ಈಗ 11 ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ತಂದೆ ಅಥವಾ ತಾಯಿಯ ಗುಣ ಜಾಸ್ತಿ ಹೊಂದಿರ್ತಾರೆ ಈ 11 ತಂದೆ ಅಥವಾ ತಾಯಿಯ ಗುಣ ಜಾಸ್ತಿ ಹೊಂದಿಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ಈ 11 ಹುಟ್ಟೋದು. ಮಾತು ಕಡಿಮೆ ಕೆಲಸ ಜಾಸ್ತಿ, ಹಾಗೆ ಇವ್ರು ಯಾವಾಗಲೂ ಕೊಡೋ ಕೈಯಾಗಿರುತ್ತೆ. ಇವರು 11 ಯಾವ ಥರ ಅಂದರೆ ಏನಂದರೆ ಸ್ವಲ್ಪ ಏನಂದರೆ ಫ್ರೆಂಡ್ಶಿಪ್ಪಲ್ಲಿ ನೀವು ಏನಾದ್ರು ಹೊರಗಡೆ ಹೋದ್ರೂ ದುಡ್ಡು ಇವರೇ ಕೊಡೋದಾಗಿರ್ಬೋದು. ಹಾಗೆ ನೀವು ದುಡ್ಡು ಖರ್ಚು ಮಾಡೋದ್ರಲ್ಲೂ ಇವ್ರು ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವ್ರಿಗೊಂದು ಭಯ ಇರುತ್ತೆ, ಎಲ್ಲಿ ಬೇರೆಯವ್ರು ದುಡ್ಡು ಕೊಟ್ಬಿಟ್ರೆ ಅವ್ನು ದುಡ್ಡೇ ಕೊಡಲಿಲ್ಲ ಅಂತ ಅಂದ್ಕೊತಾನೆ ಅನ್ನೋ ಒಂದು ಭಯದಿಂದ 11 ಅವರು ಸ್ವಲ್ಪ ದುಡ್ಡು ಖರ್ಚು ಮಾಡೋದು ಜಾಸ್ತಿ. ಹಾಗೆ 11 ಅವರು ಸಂಸಾರದಲ್ಲಿ ಸ್ವಲ್ಪ ಅನುಮಾನ ಪ್ರಿಯರು, ಅಂದರೆ ಅನುಮಾನದಲ್ಲಿ ಜಾಸ್ತಿ ಆಸಕ್ತಿ ಇರ್ತಾರೆ ಸಂಸಾರದಲ್ಲಿ. ಯಾವಾಗಲೂ ಅನುಮಾನ, ಇದ್ಯಾಕೆ ಇಲ್ಲಿ ಬಿತ್ತು ಅದು ಇದು ಅಂತ ಪ್ರಶ್ನೆ ಮಾಡೋದು ಜಾಸ್ತಿ 11. ಇದರಲ್ಲೊಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಉತ್ತಮವಾದ ಸಂಸಾರ, ಅಂದರೆ ವಿವಾಹದಲ್ಲಿ ಉತ್ತಮವಾದ ಸಂಸಾರ ನೀವು ನಡೆಸ್ಬೋದು ಅಂತ ಹೇಳ್ಬೋದು. ಆವಾಗಲೇ 20 ಹೇಳಿದೆ, 20 ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಏನಂದರೆ ಕೋಪ ಬೇಗ ತಟ್ ಅಂತ ಹೇಳ್ಬಿಡ್ತಾರೆ. ಅದು ಸರಿನೋ ತಪ್ಪು ಅಂತ ಗೊತ್ತಾಗದೆ ಅವರು ಎಲ್ಲ ಹೇಳಾದ್ಮೇಲೆ ಗೊತ್ತಾಗಿರುತ್ತೆ. ಈ 20 ಇದೊಂದು ತಪ್ಪಿರುತ್ತೆ, ಇದನ್ನೊಂಚೂರು ನೀವು ತಾಳ್ಮೆಯಿಂದ ಇದ್ದಷ್ಟು ನಿಮ್ಗೆ ಒಳ್ಳೆಯದು ಅನ್ನೋದೇ ಈ ನ್ಯೂಮರಾಲಜಿಯ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಬರುತ್ತೆ. ಹಾಗೆ 29 ಅವರು ನಾನು ಎಂಬ ಅಹಂ ಜಾಸ್ತಿ ಇರುತ್ತೆ, ನೀವು ಅನ್ನೋದು ಇರೋದೇ ಇಲ್ಲ, ನಾನು ನನ್ನದು ಎನ್ನುವುದು ಜಾಸ್ತಿ ಇರುತ್ತೆ. ಬೇಜಾರು ಮಾಡ್ಕೊಬಾರ್ದು. 29 ಸ್ವಲ್ಪ ನಾನು ಅನ್ನೋದನ್ನ ಬಿಟ್ಟು ನಾವು ನೀವು ಅಂದ ಅಂದರೆ ಯಾವುದೇ ಕೆಲಸ ಮಾಡಿರ್ಬೋದು, ಇವ್ರು ಎಲ್ಲ ಗ್ರೂಪ್ ವರ್ಕ್ ಮಾಡಿದ್ರು ಇವರು ಲೀಡರ್ಶಿಪ್ ವಹಿಸ್ಕೊಂಡು ನಾನು ನನ್ನದು ಅಂತ ಹೇಳೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ಹಾಗೆ 29 ಅವರು ಸಹಾಯಕ್ಕೆ ಮುಂದೆ, ಅಂದರೆ ಯಾವಾಗಲೂ ಸಹಾಯ ಮಾಡೋದ್ರಲ್ಲಿ ಇರ್ಬೋದು ದುಡ್ಡು ಕೊಡೋದ್ರಲ್ಲಿ ಇವರು ಸ್ವಲ್ಪ ಮುಂದೆ ಇರ್ತಾರೆ, ಸಹಾಯದಲ್ಲಿ ಮುಂದೆ ಇರ್ತಾರೆ. ಯಾವುದೇ ಕಾರ್ಯಕ್ಕಾದ್ರೂ ಸಹಾಯದಲ್ಲಿ ಮುಂದೆ ಸ್ವಲ್ಪ ಸಹಾಯಕ್ಕೆ ಮೇಲ್ಗೈ ಅಂತಲೇ ಹೇಳ್ಬೋದು. ಈಗ ಇಷ್ಟೆಲ್ಲ ಆಯಿತು, ಈಗ ಒಟ್ಟಾರೆ ಲಾಸ್ಟಲ್ಲಿ ಚೂರು ಟಿಪ್ಸ್ ಕೊಟ್ಬಿಡ್ತೀನಿ. ಈ 2, 11, 29, 20 ಇಷ್ಟು ಜನನ ಕೆಣಕಿದ್ರೆ ಮಾತ್ರ ಸರಿ ಇರಲ್ಲ. ಅಂದರೆ ಇವ್ರನ್ನ ಏನಾದ್ರು ಸುಮ್ಮನೆ ಇರ್ತಾರೆ ಕಾಮಾಗಿರ್ತಾರೆ ಕೆಣಕ್ಬಿಟ್ರೆ ಅವರು ಎಷ್ಟು ಸಾಫ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ವಿಚಾರದಲ್ಲಿ ತೊಳೋಣ, ಅವರು ತುಂಬ ಸಾಫ್ಟ್ ಅಪ್ಪ ಏನು ಮಾತೇ ಆಡಲ್ಲ ಅಂತ ಸುಮ್ಮನೆ ಎಲ್ಲ ಅಕ್ಕಪಕ್ಕದವ್ರು ಅಂದ್ಕೊಂಡಿರ್ತಾರೆ. ಯಾರೋ ಒಬ್ರು ಕೆಣಕ್ಬಿಟ್ರೆ ಯಪ್ಪ ಅವ್ರು ಏನು ಇಷ್ಟೊಂದು ಮಾತಾಡ್ತಾರೆ ಇಷ್ಟೊಂದು ಘಾಟಿನ ಅನ್ನೋ ಥರ ರೇಂಜ್ಗೆ ಹೊಟ್ಟೋಗ್ತಾರೆ. ಸ್ವಲ್ಪ ಇವರಿಗೆ ಕೆಣಕಿದ್ರೆ ಮಾತ್ರ ಯಾರನ್ನೂ ಸುಮ್ಮನೆ ಬಿಡೋಲ್ಲ. ಇದು ಸಿಂಪಲ್ ಟಿಪ್ಸ್. ಹಾಗೆ ಓದು ಬರೆಯ ಮಾತು, ಅಂದರೆ ಓದು ಬರೆಯುವುದರಲ್ಲಿ ಮಾತು ಕಲಿಯುವುದರಲ್ಲಿ ವೇಗವಾಗಿರ್ತಾರೆ ಈ 2, 11, 29, 20 ಇಷ್ಟು ಜನ. ವೇಗವಾಗಿ ಬರೆಯುವುದು ಬೇಗ ಕಲಿ ಗ್ರಹಿಸುತ್ತಾರೆ, ಏನೋ ಹೇಳಿದ್ರೆ ಟಕ್ ಅಂತ ತೊಗೊಂಡ್ಬಿಡ್ತಾರೆ. ಟೀಚಿಂಗ್ ಲೈನಲ್ಲಿ ಇರ್ಬೋದು, ಆಮೇಲೆ ಓದೋದ್ರಲ್ಲಂತೂ ತುಂಬ ಫಾಸ್ಟು, ಕಲಿಯೋದಲ್ಲೂ ತುಂಬ ಫಾಸ್ಟ್ ಇರ್ತಾರೆ. ನೋಡ್ಕೊಳ್ಳಿ ಈ ನಂಬರಲ್ಲಿ, ಅದರಲ್ಲೂ 20 ಅಂತೂ ತುಂಬ ತುಂಬ ಸ್ಟ್ರಾಂಗ್ ಇರುತ್ತೆ. ಹಾಗೆ ಲಕ್ಕಿ ನಂಬರ್ ನಿಮಗೆಲ್ಲ ಕಾಮನ್ ಆಗಿ ಬೇಕು ಅಂದರೆ 2, 3, 5, 6, 7 ಮತ್ತೊಮ್ಮೆ ಹೇಳ್ತೀನಿ 2, 3, 5, 6, 7 ಇದು ಕಾಮನ್ ಲಕ್ಕಿ ನಂಬರ್ಸ್ ಅಂತ ಹೇಳ್ಬೋದು.
ಲಕ್ಕಿ ಕಲರ್ ಅಂದರೆ ವೈಟ್, ಯಾಕೆಂದರೆ 2ನೇ ತಾರೀಕು ಅಂದರೆ ಚಂದ್ರ, ಚಂದ್ರ ಯಾವಾಗಲೂ ವೈಟ್ ಆಗಿರ್ತಾನೆ, ಚಂದ್ರ ಯಾವಾಗಲೂ ವೈಟ್ ಆಗಿರ್ತಾನೆ, ಅದಕ್ಕೋಸ್ಕರ ಲಕ್ಕಿ ಕಲರ್ ಅಂತ ಹೇಳ್ತಾರೆ. ನ್ಯೂಮರಾಲಜಿನ ಎಷ್ಟು ನಂಬಬೇಕು ಅನ್ನೋದು ಕೊನೆಗೆ ನಿಮಗೆ ಪ್ರಶ್ನೆ ಉಳಿದಿರುತ್ತೆ. ನಾನು ಹೇಳೋದಿಷ್ಟೇ, ನಂಬಿಕೆ ಇದ್ದರೆ ಕಾಲ ನಂಬು, ನಿಮ್ಮನ್ನು ನೀವು ನಂಬಿ, ಜ್ಯೋತಿಷ್ಯ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆಮೇಲೆ ಮತ್ತೊಂದು ಮಾತು, ನ್ಯೂಮರಾಲಜಿ ಯಾವತ್ತೂ ಭವಿಷ್ಯತ್ತನ್ನು ಹೇಳುವುದಿಲ್ಲ. ನೀವು ಹೇಗಿರ್ತೀರಾ, ನಿಮ್ಮ ಮನಸ್ಸು ಹೇಗಿರುತ್ತೆ, ನೀವು ಆಲೋಚನೆ ಏನು ಅನ್ನೋದನ್ನ ನಾವು ನ್ಯೂಮರಾಲಜಿ ಅಂದರೆ ನೀವು ಹುಟ್ಟಿದ್ದ ದಿನಾಂಕದಿಂದ ಹಾಗೂ ನಿಮ್ಮ ಇಸ್ವಿ ಡೇಟು ಎಲ್ಲ ಆ್ಯಡ್ ಮಾಡ್ಬಿಟ್ಟು ನಾವು ಫ್ಯೂಚರ್ ಅಂದರೆ ಫ್ಯೂಚರ್ ಎರಡನ್ನೂ ತೊಗೊಂಡು ನಾವು ಆ್ಯಡ್ ಮಾಡಿಕೊಂಡು ನಿಮ್ಮ ಪ್ರಿಡಿಕ್ಷನ್ಸ್ ನಿಮ್ಮ ಮನಸ್ಸು ಹೇಗಿರುತ್ತೆ, ನೀವು ಈಗ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರಾ ಅನ್ನೋ ಪ್ರಿಡಿಕ್ಷನ್ ಮಾತ್ರ ಕೊಡ್ಬೋದು, ಫ್ಯೂಚರ್ ಕೊಡೋಕ್ಕಾಗಲ್ಲ. ಈಗ ನಿಮ್ಮ ಲಕ್ಕಿ ನಂಬರ್ ಅಂದ್ವಿ, ಲಕ್ಕಿ ನಂಬರ್ನ ನಿಮ್ಮ ಫ್ಯೂಲ್ ಡೇಟ್ ಆಫ್ ಬರ್ತು ಅದನ್ನು ತೊಗೊಂಡು ನಿಮ್ಮ ಜಾತಕ ತೊಗೊಂಡು ಎಲ್ಲ ಹಾಕ್ಬೇಕಾಗುತ್ತೆ. ಇದು ಕಾಮನ್ ಲಕ್ಕಿ ನಂಬರ್ಸ್, ನಮಗೆ ಡೇಟ್ ಮಾತ್ರ ಗೊತ್ತು, ಇಯರ್ ಗೊತ್ತಿಲ್ಲ, ಡೇ ಗೊತ್ತಿಲ್ಲ, ಅದೆಲ್ಲ ಇದೆ. ಇದು ಕಾಮನ್ ಪ್ರಾಬ್ಲಮ್ಸ್ ಆಗುತ್ತೆ. ಪರ್ಟಿಕ್ಯುಲರಾಗಿ ಜಾತಕ ದಶಾಭುಕ್ತಿಗಳು ಮುಖ್ಯವಾಗುತ್ತೆ ಅಂತ ನಾನು ಹೇಳ್ತೀನಿ, ಯಾಕೆಂದರೆ ನಾನು ನಂಬ್ತೀನಿ. ಯಾಕೆಂದರೆ ನಮ್ಮ ಈ ವಿಡಿಯೋ ಆದಮೇಲೆ ನಾವು ಈಗ 10ನೇ ತರಗತಿ ತನಕ ಮಾಡಾದಮೇಲೆ ಜ್ಯೋತಿಷ್ಯ ನಿಮಗೆ ಎಷ್ಟು ಗೊತ್ತು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಜ್ಯೋತಿಷ್ಯ ಎಲ್ಲರೂ ಗ್ರಹಿಸಬೇಕು, ಎಲ್ಲರೂ ನೀವು ಕಲಿಬೇಕು ಅನ್ನೋದೇ ನನ್ನ ಆಸೆ. ಜ್ಯೋತಿಷ್ಯ ಬೇಸಿಕ್ಸ್ ಅಂತ ನಾನು ಪಕ್ಕ ನಿಮಗೆಲ್ಲ ಕಲಿಸಬಲ್ಲೆ. ಅಂದರೆ ಜ್ಯೋತಿಷ್ಯರು ಹೇಗೆ ಜ್ಯೋತಿಷ್ಯ ನೋಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮುಂದಿನ ವಿಷಯದಲ್ಲಿ. ಹಾಗೆ ಪಾಲ್ಮಿಸ್ಟ್ರಿ ಇರ್ಬೋದು, ಟೆಕ್ನಾಲಜಿ ಇರ್ಬೋದು ಮಾಡ್ತೀನಿ. ಸ್ವಲ್ಪ ಟೈಮ್ ಇಲ್ಲ, ಟೈಮ್ ಕೊಡ್ತಾ ಇದ್ದೀನಿ ಯೂಟ್ಯೂಬ್ಗೆ, ನೋಡೋಣ. ಯಾಕೆಂದರೆ ವಾಚ್ ಟೈಮ್ ಅವರ್ಸ್ ಸಬ್ಸ್ಕ್ರೈಬರ್ ಅಂತೂ 1000 ಆಗಿರೋಕ್ಕೆ ಅಂತೂ ತುಂಬ ಧನ್ಯವಾದ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ವಾಚ್ ಟೈಮ್ ಆಗಬೇಕು, ನೋಡೋಣ, ಲೆಟ್ಸ್ ಸಿ. ಮುಂಚೆ ನಾವು ಹೇಗಿದ್ದೋ ಅಂದರೆ ಒಂದು 100 ದಾಕ್ಬಿಟ್ರೆ ಸಾಕು ಅನ್ನೋದು ಮನುಷ್ಯಂದು ಸ್ವಲ್ಪ ಅತಿಯಾದ ಆಸೆ ಅಂತಾರಲ್ಲ, ಅದೇ ಥರ ಎಲ್ಲರಿಗೂ ಇದ್ದೇ ಇರುತ್ತೆ. ಈ ದಿನ ನಿಮಗೆಲ್ಲ ಒಳ್ಳೆಯದಾಗಲಿ. ಶುಭ ಸೋಮವಾರ. ಧನ್ಯವಾದ.